ರವ್ವ ಧೋರ್ಸ್ರಲ್ಲಿ ನನ್ ಜೊತೆನೆ ಇರ್ತಿದ್ದೆ. ನಾನೇ ನಿಂಗ್ ಪ್ರಪಂಚ. ಈಗ ನಾನ್ ಸಿಕ್ಕಿದ್ದೀನಿ ಅಂತ ಪಕ್ಕ ಆದ್ಮೇಲೆ ಟೇಕ್ ಇನ್ ಫಾರ್ ಗ್ರಾಂಟೆಡ್ ಅಲ್ವಾ? ದಿನ ನೋಯಿಸ್ಬಾರ್ದು ಅಂತ ಸುಮ್ಮನಿದ್ರೆ ಏನ್ ಬೇಜಾನ್ ಮಾತಾಡ್ತಿದ್ಯಾ? ನಾನೇ ನಿನ್ ತಲೆ ಕೆಡ್ಸಿರ್ಲಿಲ್ಲ, ನೀನೇ ನನ್ನ ಹಿಂದೆ ಲವ್ ಲವ್ ಅಂತ ಬಿದ್ದಿದ್ದು. ಎಲ್ರಿಗೂ ಅವ್ರದೇ ಪ್ರಪಂಚ ಅಂತ ಇರುತ್ತೆ. ಲವ್ ಆದ ತಕ್ಷಣ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲ ಬಿಟ್ಬಿಡು ಅಂತ ಯಾರು ಹೇಳಲ್ಲ. ಫ್ರೆಂಡ್ಸ್ ಗೆ ಹೆಲ್ಪ್ ಮಾಡತ್ತಪ್ಪ, ಬೇಕಾದ್ರೆ ಯೂಸ್ ಮಾಡ್ಕೊಂಡು ಬಿಸಾಕ ಫ್ರೆಂಡ್ಸ್ ಟೈಮ್ ಪಾಸ್ ಅಷ್ಟು ಅಲ್ಲ. ಹಾಗಾದ್ರೆ ನಾನ್ ಟೈಮ್ ಪಾಸ್? ಬೇಕಾದಾಗ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಕಸ್ಮಾತ್ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದ್ರೆ ಬರ್ತೋಯ್ತು ಅನ್ನೋದು ಇಲ್ಲ ಸುಳ್ಳು ಹೇಳೋದು? ಸುಳ್ಳೇನಾಗ ಮಾಡಿರೋದೇ ನೀನು. ಪ್ರತಿ ನಿಮಿಷ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಿರಕ್ಕಾಗಲ್ಲ. ಫೋನ್ ಮಾಡಿಲ್ಲ ಅಂದ್ರೆ, ಎಸ್ಎಂಎಸ್ ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಲವ್ ಕಮ್ಮಿ ಆಯ್ತು ಅಂತಲ್ಲ. ನೀನ್ ಹೇಳಿದ ಟೈಮ್ ಬರ್ಲಿಲ್ಲ ಅಂದ ತಕ್ಷಣ ನನ್ ಜವಾಬ್ದಾರಿ ಇಲ್ಲ ಅಂತಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಇರುತ್ತೆ ಅಂತ ಅರ್ಥ. ಹೌದು ಇರತ್ತೆ, ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ರಿಗೂ ನಿನ್ನ ಹತ್ರ ಟೈಮ್ ಇರುತ್ತೆ, ನನ್ಗೆ ಮಾತ್ರ ಇಲ್ಲ. ಯಾವುದೇ ಹುಡುಗಿ 24 ಗಂಟೆ ನನ್ನ ಜೊತೆಲೇ ಇರು ಅಂತ ಹೇಳಲ್ಲ. ಬರ್ತೇ ದಿನ ಫಸ್ಟ್ ವಿಶ್ ನನ್ನ ಲವರ್ ಮಾಡಿ ಅಂತ ಬಯಸ್.